ಫ್ರೆಂಡ್ಸ್ ನಮಸ್ಕಾರ. ರಾಧಾಸ್ ತುಳುನಾಡ ಚಾನೆಲ್ಗೆ ತಮಗೆಲ್ರಿಗೂ ಸುಸ್ವಾಗತ. ಫ್ರೆಂಡ್ಸ್, ನಾವಿವಾಗೊಂದು ಮೃದುವಾದ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ನೋಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು, ಹಾಗೆ 2 ಕಪ್ ಆಗುವಷ್ಟು ವೈಟ್ ರೈಸ್ ನೆನೆಸಿಟ್ಕೊಂಡಿದ್ದೆ, ಇದನ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1/2 ಕಪ್ ಆಗುವಷ್ಟು ಬಾಯಿಲ್ಡ್ ರೈಸ್ ತೆಗೊಳ್ತಾ ಇದ್ದೀನಿ, ಕುಚಲಕ್ಕಿ ಅನ್ನ. ನೀವು ಯಾವುದು ಅಕ್ಕಿ ಅನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು, ವೈಟ್ ರೈಸ್, ಸೋನಾ ಮಸೂರಿ, ರೇಷನ್ ಅಕ್ಕಿ, ಯಾವುದು ಬೇಕಾದರೂ ತೆಗೊಳ್ಬೋದು. ಹಾಗೆ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಿಟ್ಟು ಮಾತ್ರ ಸ್ವಲ್ಪ ದಪ್ಪಗೆ ಇರಬೇಕಾಗ್ತದೆ, ನೀರು ಮಾಡ್ಕೋಬೇಡಿ. ನೋಡಿ, ಇಷ್ಟು ದಪ್ಪ ಬೇಕಾಗ್ತದೆ. ಇವಾಗ ನಾನಿಲ್ಲೊಂದು ತವಾಗೆ ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಮೊದಲು ನಾನು ದೊಡ್ಡ ಉರಿಯಲ್ಲಿ ಇಟ್ಕೊಂಡಿದ್ದೆ, ಇವಾಗ ರೊಟ್ಟಿ ಮಾಡುವಾಗ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ರೊಟ್ಟಿ ಮೃದುವಾಗಿ ಬೇಕು ಅಂದರೆ ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಅದೇ ಗರಿ ಗರಿಯಾಗಿ ಸ್ವಲ್ಪ ರೋಸ್ಟ್ ಆಗಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ. ನಾನಿಲ್ಲಿ ಮೃದುವಾಗಿ ಬೇಕಾಗಿರೋದ್ರಿಂದ ಜಾಸ್ತಿ ಹೊತ್ತು ಕಾಯಿಸ್ತಾ ಇಲ್ಲ, ಒಂದು ನಿಮಿಷ ಅಷ್ಟೇ ನಾನು ಕಾಯಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಈ ಮಡಿಕೇರಿ ಸೈಡೆಲ್ಲ ಹೆಚ್ಚಾಗಿ ಇದನ್ನ ಮಾಡ್ತಾರೆ, ಓಡ್ ದೋಸೆ, ಓಡ್ ರೊಟ್ಟಿ ಅಂತಲೂ ಕರೀತಾರೆ ಇದನ್ನ. ನೋಡಿ, ತುಂಬ ಇದು ಯಾವ ಒಂದು ಚಟ್ನಿ ಅಥವಾ ಚಿಕನ್, ಫಿಶ್, ಯಾವ ತರಕಾರಿ ಜೊತೆನೂ, ತರಕಾರಿ ಗ್ರೇವಿ ಜೊತೆನೂ ಸೂಟ್ ಆಗುತ್ತೆ, ತುಂಬ ರುಚಿ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ರೋಸ್ಟ್ ಆಗಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಆಯಿತು. ಇವಾಗ ನೋಡಿ, ನಾನು ರೊಟ್ಟಿ ಮಾಡಿ ತೋರಿಸಿದ್ದೀನಿ. ಇದಕ್ಕೆ ಇವಾಗ ನಾನೊಂದು ಸಿಂಪಲಾಗಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಯನ್ನು ಹಾಕದೆ ಒಂದು ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. 1/2 ಕಪ್ ಆಗುವಷ್ಟು ತೆಂಗಿನ ತುರಿ, ಒಂದು ಸಣ್ಣ ಪೀಸ್ ಬೆಲ್ಲ, 2 ಕಾಯಿಮೆಣಸು, ಸ್ವಲ್ಪ ಒಂದು ಸಣ್ಣ ಪೀಸ್ ಈರುಳ್ಳಿ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸಣ್ಣ ಪೀಸು ಹುಣಸೆ ಹುಳಿ ಹಾಕಿಬಿಟ್ಟು ನೀರನ್ನು ಸೇರಿಸಿಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ಚಟ್ನಿ ನಾನು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ, ನೀರು ಮಾಡ್ತಾ ಇಲ್ಲ. ರೊಟ್ಟಿಗೆ ಗಟ್ಟಿ ಚಟ್ನಿ ಸೂಟ್ ಆಗೋದು, ನೀರು ಮಾಡ್ಕೊಂಡ್ರೆ ಅಷ್ಟಾಗಿ ಸೂಟ್ ಆಗಿ ಬರೋದಿಲ್ಲ. ಒಂದ್ಸತಿ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ಈ ರೊಟ್ಟಿ ಜೊತೆ ಯಾವ ಗ್ರೇವಿ ಬೇಕಾದರೂ ಮಾಡ್ಕೋಬೋದು, ಚಟ್ನಿನೇ ಆಗಬೇಕು ಅಂತಿಲ್ಲ. ಬೆಣ್ಣೆ ಹಾಕಿನೂ, ಬಿಸಿ ಬಿಸಿ ಇರುವಾಗ ಬೆಣ್ಣೆ ಹಾಕಿನೂ ನಾವು ಟೇಸ್ಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.